गंगा नदी अत्यंत पवित्रवादद्दु। नम्म अनेक पुण्यतीर्थगळल्लि पुण्यक्षेत्रगळल्लि काशी मत्तु गंगेगे विशेषवादंत स्थानमान इदे। अदोंदु दिन ಒಬ್ಬ ಸಾಧುಗಳು ಗಂಗೆನಲ್ಲಿ ಸ್ನಾನ ಮಾಡಿಬಿಟ್ಟು ಆಚೆಗೆ ಬರ್ತಾರೆ। ಕೆಲವು ದುಷ್ಟ ವ್ಯಕ್ತಿಗಳು ಅವರನ್ನು ನೋಡಿಬಿಟ್ಟು ಅವರ ತಾಳ್ಮೆಯನ್ನು ಕೆಡಿಸಬೇಕು ಅನ್ನುವಂತ ಉದ್ದೇಶದಿಂದ ಅವರ ನಿಯತ್ತನ್ನು ಕೆಡಿಸಬೇಕು ಅನ್ನುವಂತ ಉದ್ದೇಶದಿಂದ ಅವರ ಮೇಲೆ ಮಾನಸಿಕ ಹಲ್ಲೆ ಮಾಡುತ್ತಾರೆ, ದೈಹಿಕ ಹಲ್ಲೆ ಮಾಡುತ್ತಾರೆ। ಒಬ್ಬ ದುಷ್ಟ ವ್ಯಕ್ತಿ ಅವರು ಸ್ನಾನ ಮಾಡಿಕೊಂಡು ಗಂಗಾ ದಂಡೆಯಿಂದ ಈಚೆಗೆ ಬಂದ ತಕ್ಷಣ ಅವರ ಮೇಲೆ ಉಗಿದು ಬಿಡುತ್ತಾರೆ। ಆವಾಗ ಸಾಧುಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಮತ್ತೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಮತ್ತೆ ಆಚೆಗೆ ಬರ್ತಾರೆ। ಅವರು ಆಚೆಗೆ ಬರ್ತಾ ಇರುವಾಗಲೇ ಮತ್ತೆ ಇವನು ಅವರ ಮೇಲೆ ಉಗಿತಾನೆ। ಇವರು ಮತ್ತೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ, ಮತ್ತೆ ಸ್ನಾನ ಮಾಡಿ ಬಂದ ತಕ್ಷಣ ಮತ್ತೆ ಉಗಿತಾನೆ। ಹೀಗೆ ಈ ಕ್ರಿಯೆ ಪ್ರಕ್ರಿಯೆ ನೂರಾರು ಸಲ ರಿಪೀಟ್ ಆಗ್ತದೆ। ಕೊನೆಗೆ ಆ ಸಾಧು ಅಲ್ಲದ ವ್ಯಕ್ತಿ ಇವರ ಸಂಯಮವನ್ನು ಇವರ ತಾಳ್ಮೆಯನ್ನು ಕಂಡುಬಿಟ್ಟು ಶರಣಾಗತನಾಗ್ತಾನೆ। ಅವರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು, ನಾನು ಪಾಪಿ, ನನಗೇನಾದರೂ ಶಾಪ ಕೊಡಿ, ನನ್ನನ್ನು ಖಂಡಿಸಿ ಅಂತ ಹೇಳಿದಾಗ ಆ ಮಹಾತ್ಮರು ಸಾಧುಗಳು ಹೇಳ್ತಾರೆ, ಅಪ್ಪ ಮಹಾನುಭಾವ, ನಿನ್ನಿಂದ ನನಗೆ ಅಪಕಾರ ಆಗಲಿಲ್ಲ, ನಿನ್ನಿಂದ ನನಗೆ ಉಪಕಾರ ಆಗಿದೆ ಅಂತ ಆ ವ್ಯಕ್ತಿಗೆ ಆಶ್ಚರ್ಯವಾಗ್ತದೆ। ಏನಿದು, ನಾನು ಇಷ್ಟೆಲ್ಲ ಹಿಂಸೆ ಮಾಡಿದರೂ ಕೂಡ ನಿನ್ನಿಂದ ನನಗೆ ಉಪಕಾರ ಆಗಿದೆ ಅಂತ ಹೇಳ್ತಾರೆ, ಏನಿದು ಅಂತ ಆತ ಕೇಳಿದಾಗ, ನಾನು ನಿತ್ಯದಲ್ಲೂ ಗಂಗಾ ನದಿನಲ್ಲಿ ಕೇವಲ ಒಂದೇ ಒಂದು ಸಲ ಸ್ನಾನ ಮಾಡಿ ಬರ್ತಾ ಇದ್ದೆ, ಆದರೆ ಇವತ್ತು ನಿನ್ನಿಂದಾಗಿ ಆ ಪವಿತ್ರವಾದ ಗಂಗಾ ನದಿನಲ್ಲಿ ನೂರಾರು ಸಲ ಸ್ನಾನ ಮಾಡಿ ಬರೋ ಭಾಗ್ಯ ಬಂತು, ಇದೊಂದು ವೃತವಾಗಿ ತಪಸ್ಸಾಗಿ ಪರಿಣಮಿಸ್ತು, ಆದ್ದರಿಂದ ನೀನು ನನಗೆ ಕ್ಷಮೆ ಕೇಳ್ಕೋಬಾರ್ದು, ನೀನು ನನಗೆ ಇವತ್ತು ವಿಶೇಷವಾದ ತಪಸ್ಸು ಮಾಡಲಿಕ್ಕೆ ವೃತ ಮಾಡಲಿಕ್ಕೆ ಸಹಕರಿಸಿದೆಯಾ, ನಾನು ನಿನಗೆ ಅಭಿನಂದನೆಯನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಸಾಧುಗಳು ಹೇಳಿದಾಗ ಆ ಸಾಧು ಅಲ್ಲದ ವ್ಯಕ್ತಿ ಆ ದುಷ್ಟತನದಲ್ಲಿರ್ತಕ್ಕಂಥ ದುಷ್ಟತನ ತಾನಾಗಿಯೇ ಅದು ಕರಗಿ ಹೋಗ್ತದೆ ಅನ್ನೋದನ್ನು ನಾವು ಗಮನಿಸಿದಾಗ ನೋಡಿ, ಮಹಾತ್ಮರು ದುಷ್ಟರನ್ನು ತಮ್ಮ ಸದ್ವರ್ತನೆಯಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ, ಅವರನ್ನು ದ್ವೇಷವನ್ನು ಕೊಲ್ಲಲಿಕ್ಕಾಗೋದಿಲ್ಲ, ದುಷ್ಟತನದಿಂದ ದುಷ್ಟತನವನ್ನು ಕೊಲ್ಲಲಿಕ್ಕಾಗೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತ್ರ ನಾವು ದುಷ್ಟರನ್ನು ಪರಿವರ್ತಿಸಬಹುದು ಅನ್ನುವಂಥ ವಿಶೇಷವಾದ ಸಂದೇಶವನ್ನು ಮಹಾತ್ಮರು ತಮ್ಮ ಬದುಕಿನ ಮೂಲಕ ನಮ್ಮ ಜನಗಳಿಗೆ ನೀಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತುಂಬ ಗಮನಾರ್ಹವಾದಂಥ ವಿಷಯ ಅಂತ ನಮಗನ್ನಿಸ್ತಾ ಇದೆ।